ಕಾಶಿ ವಿಶ್ವೇಶ್ವರ ದೇವಸ್ಥಾನ ಕೃಷ್ಣದೇವರಾಯ ಕಾಲ ತುಂಬಾ ಮಹತ್ವವಾದ ದೇವಸ್ಥಾನ, ಕೃಷ್ಣದೇವರಾಯರಿಗೆ ಪ್ರಿಯವಾದ ದೇವಸ್ಥಾನ. ಈ ದೇವರ ದರ್ಶನ ಮಾಡಿಕೊಂಡು ತಾನು ಎದ್ದೇಳ್ಬೇಕು ಅಂತ ಪಕ್ಕದಲ್ಲೇ ಪ್ಯಾಲೇಸ್ ಕಟ್ಕೋತಾರೆ. ಇಲ್ಲಿ ಪ್ರತಿನಿತ್ಯ ಅಭಿಷೇಕದ ಪಂಚಾಮೃತ ಕುಡಿಲಿಕ್ಕೆ ಒಂದು ಹಾವು ಬರ್ತಾ ಇರ್ತದೆ. ಜನ ಅದು ಪಕತಾಳಿಯವೋ ಅನುಸಂಧಾನವೋ ದೈವಭಕ್ತಿಯೋ ಗೊತ್ತಿಲ್ಲ, ಆ ನಾಗರ ಹಾವು ತುಂಬಾ ದೊಡ್ಡದಿರುತ್ತೆ, ಅದ್ರ ಮೈ ಮೇಲೆ ಕೂದಲಿರುತ್ತೆ ಅಂತ ಪ್ರತೀತಿ ಇದೆ. ಅದಕ್ಕೆ ಅಲ್ಲಿನ ಹಿರಿಯರೆಲ್ಲ ಡಿಸೈಡ್ ಮಾಡ್ತಾರೆ ಇದು ಬಂದು ಹೋಗೋದಕ್ಕೆ ಅನುಕೂಲ ಆಗಬೇಕು ಅಂತ. ಅದಕ್ಕೆ ಒಂದು ತೂತು ಮಾಡಿಕೊಡ್ತಾರೆ ಗರ್ಭಗುಡಿ ಹಿಂಭಾಗದಲ್ಲಿ. ಇವತ್ತಿಗೂ ಆ ತೂತು ಹಂಗೆ ಇದೆ. ಬಟ್ ಸುಮಾರು ಅದು ಅದ್ರ ನಂತರ ಕೂಡ ಬೇರೆ ಹಾವುಗಳು ಬಂದು ಹೋಗೋದು ಇಲ್ಲಿ ಅಭ್ಯಾಸ ಆಗಿತ್ತು. ಎಷ್ಟೋ ಸಲ ಪುರೋಹಿತರು ಹಾವಿನ ಸಮೇತ ಪೂಜೆ ಮಾಡ್ತಾ ಇದ್ರು ಅಂತ. ಕಾಶಿ ವಿಶ್ವೇಶ್ವರ ದೇಗುಲ ಇದೆ, ರಿಪೇರಿಂಗ್ ನಡೀತಾ ಇದೆ ನೋಡಿ. ಎಲ್ಲ ರಾಮಾಯಣ ಮಹಾಭಾರತ ಕೊಡ್ತಿದ್ದಾರೆ ನೋಡಿ. ಈ ತೂತು ಇದೆಯಲ್ಲ, ಈ ತೂತು ಹಾವು ಹೋಗ್ಲಿಕ್ಕೆ ಮಾಡಿರೋಂತ ತೂತು. ಹಾವು ಆಚೆನೂ ಹೋಗ್ತಿತ್ತು, ಒಳಗೂ ಹೋಗ್ತಾ ಇತ್ತು. ಎಷ್ಟು ಸಲ ಬೆಳಗ್ಗೆ ಪುರೋಹಿತ ಬಾಗಿಲು ತೆಗೆದ್ರೆ ಹೊರಗಡೆ ಹೋಗಕ್ಕಾಗದೆ ತೊಂದರೆ ಅನುಭವಿಸ್ತಾ ಇತ್ತು ಹಾವು. ಯಾಕಂದ್ರೆ ಹಾವು ಈ ತೂತಿಗೆ ಮುಂಚೆ ಹೋಗ್ತಾ ಇದ್ದ ದ್ವಾರ ಇದಾಗಿತ್ತು. ಇದು ಯಾವಾಗಾದ್ರೂ ಕಟ್ಕೊಂಡ್ಬಿಟ್ರೆ ಹಾವು ಒಳಗಡೆನೆ ಸಿಕ್ಕಾಕೊಂಡ್ಬಿಡೋದು, ಅದಕ್ಕೆ ಆ ತೂತು ಮಾಡ್ಕೊಂಡಿದ್ದಾರೆ. ಇಂತ ಅನೇಕ ವಿಸ್ಮಯಗಳು ಈ ಊರಲ್ಲಿ ನಿಮಗೆ ಸಿಗುತ್ತೆ. ಧನ್ಯವಾದ. ಅಹೋರಾತ್ರ.